ಶ್ರೀರಂಗಪಟ್ಟಣ ತಾಲೂಕಿನ ಕಾವೇರಿ ಕನ್ಯಾ ಗುರುಕುಲಂ ಸಮೀಪದಲ್ಲಿ ಗುಜರಾತ್ ರಾಜ್ಯದ ಹೃದಯಸ್ಥ ಸಾವಯವ ಸಂಸ್ಥೆ ವತಿಯಿಂದ 2 ಎಕರೆ ಜಮೀನಿನಲ್ಲಿ ನೆಟ್ ಹೌಸ್ ಕೃಷಿ ಮೂಲಕ ಹಸಿರುಮನೆಯಾಗಿ ಪರಿವರ್ತಿಸಿ ಪರದೇಶಿ ಸೌತೆಕಾಯಿ ಬೆಳೆದಿರುವ ಕೃಷಿ ಪದ್ದತಿಯನ್ನ ಗುಜರಾತ್ ಹೃದಯಸ್ಥ ಸಾವಯವ ಸಂಸ್ಥೆ ಮುಖ್ಯಸ್ಥರು ರೈತರಿಗೆ ಮಾಹಿತಿ ನೀಡಿದರು. ಗುಜರಾತ್ ರಾಜ್ಯದ ಹೃದಯಸ್ಥ ಸಾವಯವ ಸಂಸ್ಥೆಯ ಮುಖ್ಯಸ್ಥರಾದ ಡಾ ಸುಬ್ರಹ್ಮಣ್ಯ ಆಚಾರ್ಯ, ಹರೀಶ್ ಬಿಂದೇಶ್, ಕಮಲೇಶ್ ವಿಫುಲದ ವಿಕ್ರಮ್ ಹಾಗೂ ಶ್ರೀರಂಗಪಟ್ಟಣ ಕಾವೇರಿ ಕನ್ಯಾ ಗುರುಕುಲಂ ಮುಖ್ಯಸ್ಥ ಹಾಗೂ ಕೃಷಿ ವಿಜ್ಞಾನಿ ಡಾ ಸುಬ್ರಹ್ಮಣ್ಯ ಆಚಾರ್ಯ ಸಹಕಾರದೊಂದಿಗೆ ರೈತ ರಾಜ್ಕುಮಾರ್ ಚೌಹಾಣ್ ಅವರು 2 ಎಕರೆ ಜಮೀನಿನಲ್ಲಿ ಫಾರಿನ ಸೌತೆಕಾಯಿ ಬೆಳೆದಿದ್ದಾರೆ. ನೆಟ್ ಹೌಸ್ ಕೃಷಿ ಮೂಲಕ ಕೀಟ ತಡೆದು ಉತ್ತಮ ಗುಣಮಟ್ಟದ ಬೆಳೆ ಬೆಳೆಯಬಹುದು. ಕರ್ನಾಟಕದಲ್ಲಿಯೇ ಪ್ರಥಮ ಪ್ರಯತ್ನ ಇದಾಗಿದೆ. ಸಣ್ಣ ರೈತರಿಗೆ ಹೆಚ್ಚು ಉಪಯುಕ್ತ ಆಗಲಿದೆ. ಲಾಭದಾಯಕ ಕೃಷಿ ಪದ್ದತಿ ಅಳವಡಿಸಿಕೊಂಡು ನಿರಂತರ ಹಣ ಗಳಿಸಲು ಇಂತಹ ಕೃಷಿ ಪದ್ದತಿ ಉತ್ತಮವಾಗಿದೆ ಎಂದು ರೈತರಿಗೆ ಮಾಹಿತಿ ನೀಡಿದರು. 2 ಎಕರೆ ಜಮೀನಿನಲ್ಲಿ ಬೆಳೆದಿರುವ ಫಾರಿನ್ ಸೌತೆಕಾಯಿ ಬೆಳೆಯನ್ನ ವೀಕ್ಷಿಸಿದ್ರು. ನಮ್ಮ ನಾರ್ಮಲ್ ಸೌತೆಕಾಯಿ ಬಸ್ 8 ರೂಪಾಯಿ ಕೆಜಿ ಇವತ್ತು. ಅದೇ ಇದನ್ನ ಬೆಳೆಸೋದು ತಗೊಂಡ್ರೆ 25 ರೂಪಾಯಿ 20 ರೂಪಾಯಿ. ಈಗ ಹೇಳಿ ನೋಡಿ, ರೈತನಿಗೆ ಯಾವ ಸಬ್ಸಿಡಿ ಕೊಟ್ಟು ಬಂದಿದೆ ದುಡ್ಡು, ಅಥವಾ ಯಾವ್ದಾದ್ರು ಫ್ರೀ ಆಗಿ ಕೊಟ್ಟು ಬಂದಿದ್ಯಾ, ಅಥವಾ ಯಾವ್ದಾದ್ರು ಗ್ಯಾರಂಟಿಯಿಂದ ಬಂದಿದ್ಯಾ, ಅಥವಾ ಅವನೇ ಒಂದು ಬುದ್ಧಿವಂತಿಕೆಯಿಂದ ಬೆಳೆಸೋ ಪದ್ಧತಿಯಿಂದ 8 ರೂಪಾಯಿ ಇರೋ ಜಾಗದಲ್ಲಿ 20 ರೂಪಾಯಿಗೆ ಮಾರಕ್ಕೆ ರೆಡಿ. ನಮ್ದು ಇಳುವರಿ ಬಂದ್ರೆ 1 ಟನ್ 2 ಟನ್, ಇಲ್ಲಿ ಬಂದ್ರೆ 20 ಟನ್ 20 ಟನ್ ಬರ್ತದೆ. ಇದು ರೈತರಿಗೆ ಕೊಡೋ ಸರಿಯಾದ ಮಾಹಿತಿ ಮತ್ತು ಪ್ರೋತ್ಸಾಹ ನಾಲೆಜ್ ಇಂದ ಬರ್ತದೆ, ವಿನಃ ಗ್ಯಾರಂಟಿಗಳಿಂದ ಬರ. ಇದು ಜನರಿಗೆ ಗೊತ್ತಾಗುತ್ತೆ. ರೈತ ಇದ್ರ ಬಗ್ಗೆ ಎಚ್ಚೆತ್ಕೋಬೇಕು, ರೈತ ಈ ಪದ್ಧತಿ ಅಳವಡಿಸ್ಕೋಬೇಕು. ಇದರಿಂದ ಲಾಭ ಇರೋದು 1 ವರ್ಷಕ್ಕಲ್ಲ, 5 ವರ್ಷ 7 ವರ್ಷ 8 ವರ್ಷದವರೆಗೆ ಪರದೆಗಳು ಇರ್ತವೆ. ಇದು 1 ವರ್ಷಕ್ಕೆ ಮಾಡಿ ಕಿತ್ತಾಗದಲ್ಲ. ಇದು ಈ ಒಂದು ಪದ್ಧತಿಯಲ್ಲಿ ರೈತರಿಗೆ ಇದೊಂದು ಜಾಗೃತಿ ಆಗ್ಬೇಕು. ಅದರಲ್ಲೂ ನಾನು ಹೇಳೋದಂದ್ರೆ, ನಾನೊಬ್ಬ ಕೃಷಿ ವಿಜ್ಞಾನಿ, ನಾನು ಇಲ್ಲಿ ಇರೋ ರೈತ ಕೂಡ, ನಾನು ಮಂಡ್ಯ ಜಿಲ್ಲೆಗೆ ಮುಖ್ಯವಾಗಿ ಈ ತರ ಒಂದು ಪದ್ಧತಿ ಬರಬೇಕು ಅನ್ನೋ ಒಂದು ದೃಷ್ಟಿಯನ್ನ ಇವರು ಸಾಕ್ಷಾತ್ ಗುಜರಾತ್ ಎಲ್ಲಿದೆ, ಮಂಡ್ಯ ಎಲ್ಲಿದೆ, ಎರಡೂ ಇಂಡಿಯಾದಲ್ಲೇ ಇದೆ, ಆದ್ರೆ ಅಲ್ಲಿಡ್ತಿರೋ ಕ್ರಾಂತಿ ಈ ಮಂಡ್ಯಕ್ಕೆ ಬರ್ತಾ ಇಲ್ಲ, ಅದನ್ನ ಬರೆಸ್ಬೇಕು ಅನ್ನೋ ದೃಷ್ಟಿಯಿಂದ ಆ ಡೈರೆಕ್ಟರ್ಸ್ಗಳು ಇಲ್ಲಿ ಬಂದಿದ್ದಾರೆ. ಸರ್ ನಮಸ್ಕಾರ.